ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಗಂಗೂಬಾಯಿ ಕಾಥಿಯವಾಡಿ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಹಣೆಯ ಮೇಲೆ ಇಟ್ಟ ಕೆಂಪು ಕುಂಕುಮ, ಬಂಗಾರ ದಂಚಿನ ಬಿಳಿಯ ಸೀರೆ, ಬಾಯಲ್ಲಿ ಸದಾ ಉರಿಯುತ್ತಿರೋ ಚುಟ್ಟ, ಗಂಭೀರವಾದ ನಡಿಗೆ, ಹೀಗೆ ಈಕೆ ನಡ್ಕೊಂಡು ಬರ್ತಾ ಇದ್ದರೆ ಆಕೆಯನ್ನು ಕಂಡ್ರೆ ಕೆಲವರಿಗೆ ತಾಯಿಯ ಹಾಗೆ ಕಾಣಿಸ್ತಾಳೆ, ಇನ್ನೂ ಕೆಲವರಿಗೆ ಆದಿಶಕ್ತಿಯ ಹಾಗೆ ಕಾಣಿಸ್ತಾಳೆ. 10 ರೂಪಾಯಿಯನ್ನು ಕೊಡದೆ ತನಗೆ ಚಿತ್ರಹಿಂಸೆ ಕೊಟ್ಟು ಸಂತೋಷವನ್ನು ಅನುಭವಿಸಿದ ಜನರ ಮುಂದೆನೆ ಲಕ್ಷಗಳು ಬೆಲೆ ಬಾಳುವ ಕಾರಿನಲ್ಲಿ ಬಂಗಾರದ ಬಟನ್ಗಳಿಂದ ಹೊಲದ ಜಾಕೆಟ್ನ ಹಾಕ್ಕೊಂಡು ದರ್ಪದಿಂದ ಓಡಾಡಿದವಳು. ಪ್ರೀತಿಸಿದವನೇ ತನ್ನನ್ನು 500 ರೂಪಾಯಿಗೋಸ್ಕರ ವೇಶ್ಯ ಗೃಹಕ್ಕೆ ಮಾರಿದ್ರೆ ಅದೇ ಮುಂಬೈನ ಕಾಮಾಟಿಪುರದ ಮಾಫಿಯಾ ಕ್ವೀನಾಗಿ ಮೆರೆದ ವ್ಯಕ್ತಿ ಈಕೆ. ಕಾಮಾಟಿಪುರದ ಅದೆಷ್ಟೋ ವೇಶ್ಯ ಗೃಹಗಳಲ್ಲಿ ಈಕೆಯ ಫೋಟೋಗಳು ಈಗಲೂ ಕೂಡ ಇದೆ. ಕಾಮಾಟಿಪುರದ ಗಲ್ಲಿಗಳಲ್ಲಿ ಶುರುವಾದ ಈಕೆಯ ಕರುಣಾಜನಕ ಕತೆ ದೇಶದ ಪ್ರಧಾನಿಯಾದ ಜವಾಹರ್ಲಾಲ್ ನೆಹರೂರವರನ್ನು ಭೇಟಿಯಾಗುವ ಮಟ್ಟಿಗೆ ಬೆಳೆದದ್ದು ಹೇಗೆ ಗೊತ್ತಾ? ಇಷ್ಟಕ್ಕೂ ಈಕೆಯ ಹೆಸರು ಗಂಗೂಬಾಯಿ ಕಾಥಿಯವಾಡಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಗಂಗೂಬಾಯಿ ಕಾಥಿಯವಾಡಿ ಫುಲ್ ಸ್ಟೋರಿ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತಿನ ವಿಡಿಯೋ, ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಅದು 1939 ಗುಜರಾತ್ನ ಕಾಥಿಯವಾಡ್ನಲ್ಲಿರುವ ಒಬ್ಬ ವ್ಯಾಪಾರಿಗೆ ಒಂದು ಹೆಣ್ಣು ಮಗು ಹುಟ್ಟುತ್ತೆ. ಅದಕ್ಕೆ ಗಂಗು ಅಂತ ನಾಮಕರಣ ಮಾಡ್ತಾರೆ. ಆತ ವ್ಯಾಪಾರಿಯಾದ ಕಾರಣ ಆ ಮಗುವಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಆ ಮಗು ಉನ್ನತ ಸ್ಥಾನದಲ್ಲಿ ಇರೋದನ್ನು ನೋಡುವ ಆಸೆಯಿಂದಿದ್ದ. ಆದರೆ ಗಂಗಾಳ ಮನಸ್ಸು ಚಿಕ್ಕ ವಯಸ್ಸಿನಿಂದಲೂ ವಿದ್ಯೆಯ ಮೇಲಲ್ಲದೆ ಕಾಥಿಯವಾಡ್ನಿಂದ 100 ಮೈಲಿ ದೂರವಿದ್ದ ಮುಂಬೈನ ಸಿನಿ ಜಗತ್ತಿನಲ್ಲಿ ವಿಹರಿಸ್ತಾ ಇತ್ತು. ಆಶಾ ತಾರಿಕ್ ಹಾಗೂ ಹೇಮಾ ಮಾಲಿನಿಯ ಬಹುದೊಡ್ಡ ಫ್ಯಾನ್ ಆಗಿದ್ದ ಗಂಗಾ ಅವರಂತೆ ಪ್ರಖ್ಯಾತ ನಟಿ ಆಗುವ ಆಸೆ ಇತ್ತು ಗಂಗಾಳಿಗೆ. ಗಂಗಾ ನಟಿಯಂತೂ ಆಗಲಿಲ್ಲ, ಆದರೆ ಪ್ರಖ್ಯಾತಳಾದ್ಲು. ಗಂಗಾಳಿಗೆ 16 ವರ್ಷ ವಯಸ್ಸಿದ್ದಾಗ ರಾಮ್ನಿಕ್ ಲಾಲ್ ಅನ್ನೋ ಒಬ್ಬ ಹುಡುಗನ ಜೊತೆ ಪ್ರೀತಿಯಾಗುತ್ತೆ. ರಾಮ್ನಿಕ್ ಲಾಲ್ ಗಂಗಾಳ ತಂದೆ ಹತ್ತಿರ ಕೆಲಸ ಮಾಡ್ತಾ ಇದ್ದ ಒಬ್ಬ ನೌಕರ. ಇವರಿಬ್ಬರ ಪ್ರೇಮ ವ್ಯವಹಾರಕ್ಕೆ ಗಂಗಾಳ ಕುಟುಂಬ ತುಂಬ ವ್ಯತಿರಿಕ್ತವಾಗಿತ್ತು. ಇದೇ ಕಾರಣಕ್ಕೆ ರಾಮ್ನಿಕ್ ಗಂಗಾಳ ಮನೆಯಿಂದ 500 ರೂಪಾಯಿ ಕದ್ದು ತರಲು ಹೇಳಿದ್ದ. ಮನೆಯಿಂದ ಓಡಿ ಹೋಗಿ ಮದುವೆಯಾಗುವ ಭರವಸೆ ನೀಡಿದ್ದ. ರಾಮ್ನಿಕ್ನ ಮಾತು ನಂಬಿದ ಗಂಗಾ ಅವನು ಹೇಳಿದಂತೆ ಮಾಡ್ತಾಳೆ. ಕಾಥಿಯವಾಡ್ನಿಂದ ಅವರಿಬ್ಬರು ಸೀದಾ ಹೊರಟಿದ್ದು ಕನಸಿನ ನಗರಿಯಾದ ಮುಂಬೈನ ಕಡೆಗೆ. ರಾಮ್ನಿಕ್ ಹಾಗೂ ಗಂಗಾ ಇಬ್ಬರು ಮುಂಬೈನ ಸಮುದ್ರ ತೀರಗಳಲ್ಲಿ, ಮುಂಬೈನ ಗಲ್ಲಿ ಗಲ್ಲಿಗಳಲ್ಲಿ, ಹೋಟೆಲ್ ರೂಮ್ಗಳಲ್ಲಿ ಕೆಲವು ದಿನಗಳ ಕಾಲ ಪ್ರೇಮ ಪಕ್ಷಿಗಳ ಹಾಗೆ ಕಾಲ ಕಳೆದರು. ರಾಮ್ನಿಕ್ಗೆ ಕ್ರಮೇಣ ಗಂಗಾಳ ದೇಹದ ಮೇಲಿದ್ದ ವ್ಯಾಮೋಹ ಕಡಿಮೆಯಾಗುತ್ತೆ. ಒಂದು ದಿನ ತಮ್ಮಿಬ್ಬರಿಗೆ ಹೊಸ ಮನೆಯನ್ನು ಹುಡುಕ್ತಾ ಇರೋದಾಗಿ ಅಲ್ಲಿವರೆಗೂ ತನ್ನ ಸಂಬಂಧಿಕರ ಮನೆಯಲ್ಲಿ ಇರೋದಕ್ಕೆ ಗಂಗಾಳಿಗೆ ಹೇಳ್ತಾನೆ ರಾಮ್ನಿಕ್ ಲಾಲ್. ರಾಮ್ನಿಕ್ನ ಸಂಬಂಧಿಯೊಬ್ಬಳು ಬಂದು ಗಂಗಾಳನ್ನು ಒಂದು ಟ್ಯಾಕ್ಸಿಯಲ್ಲಿ ಕೂರಿಸ್ಕೊಂಡು ಹೋಗ್ತಾಳೆ. ಅಲ್ಲಿಂದ ಹೊರಟ ಟ್ಯಾಕ್ಸಿ ನಿಂತದ್ದು ಸಂಬಂಧಿಕರ ಮನೆ ಮುಂದೆ ಅಲ್ಲ, ಮುಂಬೈನ ಕಾಮಾಟಿಪುರದ ಗಲ್ಲಿಯಲ್ಲಿ. ಕಾಮಾಟಿಪುರ ಮುಂಬೈನ ಒಂದು ಫೇಮಸ್ ರೆಡ್ ಲೈಟ್ ಏರಿಯಾ. ನಡೆದಿದ್ದ ವಿಷಯ ಏನಂದರೆ ರಾಮ್ನಿಕ್ ಲಾಲ್ ಗಂಗಾಳನ್ನು ಕೇವಲ 500 ರೂಪಾಯಿಗಳಿಗೆ ಒಂದು ವೇಶ್ಯ ಗೃಹಕ್ಕೆ ಮಾರಿರ್ತಾನೆ. 16 ವರ್ಷಗಳ ಚಿಕ್ಕ ಹುಡುಗಿಯಾಗಿದ್ದ ಗಂಗಾಳಿಗೆ ಈ ದ್ರೋಹವನ್ನು ಅರಗಿಸಿಕೊಳ್ಳೋದಕ್ಕೆ ತುಂಬಾ ಸಮಯ ಬೇಕಾಗುತ್ತೆ. ಮೊದಲಿಗೆ ಕಿರುಚಾಡಿದ್ಲು, ಕೂಗಾಡಿದ್ಲು, ತನಗೆ ಎದುರಾದ ಕಷ್ಟಗಳ ವಿರುದ್ಧ ಹೋರಾಡೋದಕ್ಕೆ ವಿಶ್ವ ಪ್ರಯತ್ನ ಪಟ್ಲು. ಕಡೆಗೆ ತನ್ನ ಪರಿಸ್ಥಿತಿಗಳಿಗೆ ತಲೆಬಾಗಿದ್ಲು. ಒಂದು ವೇಶ್ಯ ಗೃಹದಿಂದ ಹಿಂದಿರುಗಿದ ಹೆಣ್ಣು ಮಗುವನ್ನು ಸ್ವೀಕರಿಸುವ ಉದಾರ ಮನಸ್ಸು ತನ್ನ ಕುಟುಂಬಕ್ಕೆ ಇಲ್ಲ ಅಂತ ಅರಿವಾದ ಮೇಲೆ ಗಂಗಾಳಿಗೆ ನಿಧಾನವಾಗಿ ಅಲ್ಲಿನ ವಾತಾವರಣಕ್ಕೆ ಹೊಂದಿಕೊಂಡು ಹೋಗೋದನ್ನು ಬಿಟ್ಟರೆ ಬೇರೆ ಮಾರ್ಗ ಇರಲಿಲ್ಲ. ಗಂಗಾ ಹರಿಜ್ವಾನ್ ದಾಸ್ ಈಗ ಗಂಗುವಾಗಿ ಮಾರ್ಪಾಡಾಗಿದ್ಲು. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಅಂದ ಅನ್ನೋದು ಒಂದು ವರ, ಆದರೆ ಗಂಗಾಳಿಗೆ ಅದು ಶಾಪವಾಗಿತ್ತು. ಮುಂಬೈನ ರೌಡಿಗಳು, ಮಾಫಿಯಾ ಡಾನ್ಗಳು, ಸಿನಿಮಾ ರಂಗದ ಪ್ರಮುಖರು, ರಾಜಕೀಯ ನಾಯಕರು ಹೇಳಿದಷ್ಟು ಹಣ ಕೊಟ್ಟು ಗಂಗಾನೇ ಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಅವಳೊಂದಿಗೆ ಕಾಲ ಕಳೆದು ತಮ್ಮ ಕಾಮದ ದಾಹವನ್ನು ತೀರಿಸ್ಕೊಳ್ತಾ ಇದ್ರು. ಅವಳಿದ್ದ ವ್ಯಭಿಚಾರ ಗೃಹದಲ್ಲಿ ಎಲ್ಲರೂ ಸೇರಿ ಎಷ್ಟು ಸಂಪಾದಿಸ್ತಾ ಇದ್ರು ಆ ಮೊತ್ತವನ್ನು ಗಂಗಾ ಅವಳೊಬ್ಬಳೇ ಸಂಪಾದಿಸ್ತಾ ಇದ್ಲು. ಇದರಿಂದಲೇ ಅರ್ಥ ಆಗ್ಬೋದು ಅವಳಿಗಿದ್ದ ಡಿಮ್ಯಾಂಡ್ ಎಷ್ಟು ಅಂತ. ಹೀಗೆ ಗಂಗಾ ಸಂಪಾದಿಸಿದ ಹಣವೆಲ್ಲ ಅವಳ ಯಜಮಾನಿಗೆ ಹೋಗ್ತಾ ಇತ್ತು. ಗಂಗಾಳ ಯಜಮಾನಿ ಚಿಕ್ಕ ಮಕ್ಕಳು ಅನ್ನದೆ ಕನಿಕರವಿಲ್ಲದೆ ಅದೆಷ್ಟೋ ಮಕ್ಕಳನ್ನು ವೇಶ್ಯ ವಾಟಿಕೆಯಲ್ಲಿ ತೊಡಗಿಸ್ತಾ ಇದ್ಲು. ಅವಳಲ್ಲಿ ಕೆಲಸ ಮಾಡ್ತಾ ಇದ್ದವರನ್ನು ಹೊಡೆದು ಬಡಿದು ಚಿತ್ರಹಿಂಸೆಯನ್ನು ಕೊಡ್ತಾ ಇದ್ಲು. ಇದೆಲ್ಲವನ್ನು ನೋಡ್ತಾ ಸುಮ್ಮನೆ ಇರಲಾರದೆ ತನಗಾಗಲೇ ಬೆಳೆದಿದ್ದ ಪರಿಚಯಗಳ ಸಹಾಯದಿಂದ ತನ್ನ ಯಜಮಾನಿಯ ವಿರುದ್ಧ
ತಿರುಗಿ ಬೀಳೋದಕ್ಕೆ ಶುರುವಾಗ್ತಾಳೆ. ಕೆಲವೇ ದಿನಗಳಲ್ಲಿ ಯಜಮಾನಿಯನ್ನು ಅಲ್ಲಿಂದ ಓಡಿಸಿ ಆ ಸ್ಥಾನದಲ್ಲಿ ತಾನೇ ಕೂರ್ತಾಳೆ. ಒಂದು ವೇಶ್ಯ ಗೃಹಕ್ಕೆ ಯಜಮಾನಿಯಾದ ಗಂಗಾ ತನ್ನ ಬಳಿ ಕೆಲಸ ಮಾಡ್ತಾ ಇದ್ದವರ ಮೇಲೆ ಯಾವುದೇ ಕಾರಣಕ್ಕೂ ಅಧಿಕಾರ ಚಲಾಯಿಸ್ತಾ ಇರಲಿಲ್ಲ. ಅವರ ಕಷ್ಟ ಸುಖಕ್ಕೆ ಭಾಗಿಯಾಗ್ತಾ ಇದ್ಲು. ಕೆಲವು ಚಿಲ್ಲರೆ ರೌಡಿಗಳು ಹಾಗೂ ಪೊಲೀಸರಿಂದ ತೊಂದರೆಯಾದಾಗ ಅವರ ವಿರುದ್ಧ ಹೋರಾಟ ಮಾಡಿ ತನ್ನವರನ್ನು ಕಾಪಾಡಿಕೊಳ್ತಾ ಇದ್ಲು ಗಂಗಾ. ಇದೇ ಕಾರಣಕ್ಕೆ ಅಲ್ಲಿದ್ದವರಿಗೆಲ್ಲ ಗಂಗಾಳ ಮೇಲೆ ಒಂದು ಅಭಿಮಾನ ಶುರುವಾಗುತ್ತೆ. ಅದೆಷ್ಟೋ ಜನ ಈ ವೃತ್ತಿಯನ್ನು ಬಿಟ್ಟು ಜೀವನ ಮಾಡೋದಕ್ಕೆ ಇಷ್ಟಪಡೋರಿಗೆ ಹಣ ಕೊಟ್ಟು ಮನೆಗೆ ವಾಪಸ್ ಕಳಿಸ್ತಾ ಇದ್ಲು. ವ್ಯಾಪಾರ ಮಾಡೋದಕ್ಕೆ ಇಷ್ಟಪಡೋರಿಗೆ ತನ್ನ ಕೈಲಾದ ಸಹಾಯ ಮಾಡಿ ಅವರಿಗೆ ನೆರವಾಗ್ತಾ ಇದ್ಲು. ಹೀಗೆ ಅಲ್ಲಿದ್ದ ಜನಗಳ ಯಾವುದೇ ಅವಸರಗಳಿಗೆ ಗಂಗಾಳ ಹೆಸರು ಕೇಳಿ ಬರೋದಕ್ಕೆ ಶುರುವಾಗುತ್ತೆ. ಒಂದು ಬಾರಿ ಶೌಕತ್ ಖಾನ್ ಅನ್ನುವ ಒಬ್ಬ ಪಠಾಣ್ ಕಾಮಾಟಿಪುರಕ್ಕೆ ಬಂದಿದ್ದ. ಇವನು ಗಂಗಾಳ ಮೇಲೆ ಅತಿ ದಾರುಣವಾಗಿ ಅತ್ಯಾಚಾರವೆಸಗಿದ. ಹೀಗೆ ಒಂದಲ್ಲ ಎರಡಲ್ಲ ಹಲವಾರು ಬಾರಿ ಮೃಗಕ್ಕಿಂತ ಕೀಳಾಗಿ ಚಿತ್ರಹಿಂಸೆ ಕೊಟ್ಟು ಗಂಗಾಳನ್ನು ಅತ್ಯಾಚಾರ ಮಾಡ್ತಾನೆ. ಈ ಕಿರಾತಕ ಕೊಟ್ಟ ಹಿಂಸೆಗೆ ಗಂಗಾ ಹಾಸ್ಪಿಟಲ್ಗೆ ಸೇರುವ ಪರಿಸ್ಥಿತಿ ಬರುತ್ತೆ. ಹಾಸ್ಪಿಟಲ್ನಲ್ಲಿ ಇದ್ದಾಗಲೇ ಶೌಕತ್ ಖಾನ್ನ ಬಗ್ಗೆ ಹಾಗೂ ಅವನ ಹಿನ್ನೆಲೆಯ ಬಗ್ಗೆ ವಿಚಾರಿಸ್ತಾಳೆ ಗಂಗಾ. ಕಾಮಾಟಿಪುರ ಏರಿಯಾ ಕರೀಂ ಲಾಲಾ ಅನ್ನುವ ಒಬ್ಬ ಡಾನ್ ಪರಿಧಿಯಲ್ಲಿ ಬರುತ್ತೆ. ಅವನ ಬಳಿ ಕೆಲಸ ಮಾಡ್ತಾ ಇದ್ದವನೇ ಈ ಶೌಕತ್ ಖಾನ್ ಅನ್ನುವ ವಿಷಯ ಗಂಗಾಳಿಗೆ ಗೊತ್ತಾಗುತ್ತೆ. ಹಾಸ್ಪಿಟಲ್ನಿಂದ ಗಂಗಾ ಸೀದಾ ಹೊರಟಿದ್ದು ಕರೀಂ ಲಾಲಾ ಮನೆಯ ಕಡೆಗೆ. ಗಂಗಾಳನ್ನ ಮನೆಯಲ್ಲದೆ ಕರೀಂ ಲಾಲಾ ಮನೆಯ ಮಹಡಿಯ ಮೇಲೆ ಕೂರಿಸ್ತಾನೆ. ಅವಳ ಮುಂದೆ ಊಟ ಮತ್ತು ನೀರನ್ನು ಇಡಲಾಗುತ್ತೆ. ಆದರೆ ಅವಳು ಯಾವುದನ್ನು ಮುಟ್ಟೋದಿಲ್ಲ. ನನ್ನನ್ನು ನಿಮ್ಮ ಮನೆಯಲ್ಲದೆ ಮಹಡಿಯ ಮೇಲೆ ಕೂರಿಸಿದ್ರೆ ವೇಶಿಯಾದ ನಾನು ನಿಮ್ಮ ಮನೆಗೆ ಬರೋದ್ರಿಂದ ನಿಮ್ಮ ಮನೆ ಅಶುದ್ಧವಾದರೆ ನಿಮ್ಮ ಈ ಅಡುಗೆಯ ಮನೆಯ ವಸ್ತುಗಳನ್ನು ಮುಟ್ಟಿ ಅದನ್ನು ಅಶುದ್ಧ ಮಾಡಲಾರೆ ಅಂತ ಹೇಳ್ತಾಳೆ. ತನ್ನ ಮುಂದೆ ಇಷ್ಟು ಧೈರ್ಯದಿಂದ ಕೂತು ಮಾತಾಡ್ತಾ ಇರೋ ಹೆಣ್ಣನ್ನು ನೋಡಿ ವಿಚಲಿತನಾಗ್ತಾನೆ ಕರೀಂ. ತನ್ನನ್ನು ಭೇಟಿಯಾಗಲು ಬಂದ ಕಾರಣವೇನು ಅಂತ ಕೇಳ್ತಾನೆ ಕರೀಂ ಲಾಲಾ. ಗಂಗಾ ಶೌಕತ್ ಖಾನ್ನ ಬಗ್ಗೆ ಹಾಗೂ ಆತ ಮಾಡಿದ ಅತ್ಯಾಚಾರದ ಬಗ್ಗೆ ಹೇಳ್ತಾಳೆ. ತನ್ನ ಮೈ ಮೇಲೆ ಇದ್ದ ಗಾಯಗಳನ್ನು ತೋರಿಸಿ ದೀನಲಾಗಿ ಕರೀಂನ ಮುಂದೆ ತನ್ನ ದುಃಖವನ್ನು ತೋರ್ಪಡಿಸ್ಕೊಳ್ತಾಳೆ. ಗಂಗಾ ನೋವನ್ನು ಅರ್ಥ ಮಾಡಿಕೊಂಡ ಕರೀಂ ಈ ವಿಷಯದಲ್ಲಿ ಗಂಗಾಳಿಗೆ ಸಹಾಯವನ್ನು ಮಾಡುವುದಾಗಿ ಇನ್ಯಾವುದೇ ಕಾರಣಕ್ಕೂ ಈ ತಪ್ಪು ತನ್ನ ಜನರಿಂದ ಆಗುವುದಿಲ್ಲ ಅಂತ ಗಂಗಾಳಿಗೆ ಅಭಯವನ್ನು ಕೊಡ್ತಾನೆ ಕರೀಂ ಲಾಲಾ. ಕರೀಂನ ಉತ್ತರದಿಂದ ಸಂತುಷ್ಟಲಾದ ಗಂಗಾ ತನ್ನ ಪರ್ಸ್ನಲ್ಲಿ ಇದ್ದ ಒಂದು ರಾಖಿನ ತೆಗೆದು ಕರೀಂನ ಕೈಗೆ ಕಟ್ತಾ ಹೇಳ್ತಾಳೆ. ಅಣ್ಣ, ಮೊದಲ ಬಾರಿಗೆ ನನ್ನ ಜೀವನದಲ್ಲಿ ಒಬ್ಬ ಗಂಡಸನ್ನು ನಂಬಿದ್ದೀನಿ. ನೀನು ನನಗೆ ಕೊಟ್ಟ ಮಾತನ್ನು ಉಳಿಸ್ಕೋತಿ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ ಗಂಗಾ. ಸುಮಾರು 2-3 ವಾರಗಳ ನಂತರ ಶೌಕತ್ ಖಾನ್ ಮತ್ತೆ ಕಾಮಾಟಿಪುರಕ್ಕೆ ಬರ್ತಾನೆ. ಕೂಡಲೇ ಕರೀಂ ಲಾಲನಿಗೆ ವಿಷಯ ತಿಳಿಸಲಾಗುತ್ತೆ. ಸ್ವತಃ ಕರೀಂ ಲಾಲನೇ ಹೊರಟು ಬಂದು ಶೌಕತ್ ಖಾನನ್ನು ಕಾಮಾಟಿಪುರದ ಗಲ್ಲಿ ಗಲ್ಲಿಗಳಲ್ಲಿ ಹಿಗ್ಗ ಮುಗ್ಗ ಹೊಡಿಸ್ತಾನೆ. ಅಲ್ಲಿಂದ ಹೊರಡುವ ಮುನ್ನ ಗಂಗಾ ತನ್ನ ತಂಗಿಯ ಸಮಾನ ಅಂತ ಹೇಳಿ ಇನ್ಯಾರೇ ಆಗಲಿ ಗಂಗಾಳಿಗೆ ತೊಂದರೆ ಕೊಡೋದಕ್ಕೆ ಪ್ರಯತ್ನ ಪಟ್ಟರೆ ಅವ್ರಿಗೆ ಇದೇ ಗತಿಯಾಗುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಕರೀಂ ಲಾಲಾ. ಈ ಘಟನೆ ನಡೆದ ಮೇಲೆ ಕಾಮಾಟಿಪುರದಲ್ಲಿ ಗಂಗಾಳ ಹೆಸರು ಮನೆ ಮಾತಾಗುತ್ತೆ. ನಂತರ ಕಾಮಾಟಿಪುರದಲ್ಲಿ ನಡೆದ ಲೋಕಲ್ ಎಲೆಕ್ಷನ್ನಲ್ಲಿ ನಿಂತು ಗೆಲ್ತಾಳೆ ಗಂಗಾ. ಒಬ್ಬ ಸೆಕ್ಸ್ ವರ್ಕರ್ ಆಗಿದ್ದ ಗಂಗಾ ಈಗ ಗಂಗೂಬಾಯಿ ಕಾತ್ಯಾವಾಡಿಯಾಗಿದ್ಲು. ಗಂಗೂಬಾಯಿ ರೆಡ್ ಲೈಟ್ ಏರಿಯಾದ ಸೆಕ್ಸ್ ವರ್ಕರ್ಗಳ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ಲು. ಈ ವೃತ್ತಿಯಲ್ಲಿದ್ದ ಮಹಿಳೆಯರ ರಕ್ಷಣೆಯ ಬಗ್ಗೆ ಹಾಗೂ ಅವರಿಗೆ ಆಗುತ್ತಿದ್ದ ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತಾಳೆ. ನಿಧಾನವಾಗಿ ಒಂದೊಂದೇ ಮೆಟ್ಟಿಲು ಏರ್ತಾಳೆ. ಗಂಗೂಬಾಯಿ ತನ್ನ ಅದ್ಭುತವಾದ ಮಾತುಗಳಿಂದ ಎಲ್ಲರ ಮನಸ್ಸನ್ನು ಗೆಲ್ಲೋದರಲ್ಲಿ ಯಶಸ್ವಿಯಾಗ್ತಾಳೆ. ಒಂದು ಸಂದರ್ಭದಲ್ಲಿ ಸರ್ಕಾರ ಕಾಮಾಟಿಪುರದ ಸೆಕ್ಸ್ ವರ್ಕರ್ಗಳನ್ನು ಅಲ್ಲಿಂದ ತೆರಳಿಸೋದರಲ್ಲಿ ನಿರ್ಧಾರ ಮಾಡಿದಾಗ ಸೆಕ್ಸ್ ವರ್ಕರ್ನ ಹಕ್ಕುಗಳಿಗಾಗಿ ನೇರ ಆಗಿನ ಪ್ರಧಾನಿಯಾಗಿದ್ದ ಜವಾಹರ್ಲಾಲ್ ನೆಹರು ಅವರನ್ನೇ ಭೇಟಿಯಾಗ್ತಾಳೆ ಗಂಗೂಬಾಯಿ. ಅಫಿಷಿಯಲ್ಲಾಗಿ ಈ ಭೇಟಿಯ ಬಗ್ಗೆ ಎಲ್ಲೂ ದಾಖಲಾಗದಿದ್ದರೂ ಕೆಲವು ಪುಸ್ತಕಗಳಲ್ಲಿ ಇದರ ಬಗ್ಗೆ ಉಲ್ಲೇಖಿಸಲಾಗಿದೆ. ಮಾಫಿಯಾ ಕ್ವೀನ್ಸ್ ಆಫ್ ಮುಂಬೈಯಲ್ಲಿ ಬರೆದ ಪ್ರಕಾರ ನೆಹರು ಗಂಗೂಬಾಯಿನ ಕೇಳ್ತಾರೆ, ನೀವ್ಯಾಕೆ ಈ ದಂಧೆಗೆ ಬಂದರೆ? ನೀವು ಅಂದ್ಕೊಂಡಿದ್ರೆ ನಿಮಗೆ ಒಳ್ಳೆ ಕೆಲಸ, ಒಳ್ಳೆ ಜೀವನ, ಒಳ್ಳೆ ಗಂಡ ಸಿಗ್ತಾ ಇದ್ರು. ಇದಕ್ಕೆ ಗಂಗೂಬಾಯಿ ಕೊಟ್ಟ ಉತ್ತರ, ಒಂದು ವೇಳೆ ನೀವೇನಾದರೂ ನನ್ನನ್ನು ಪತ್ನಿಯಾಗಿ ಸ್ವೀಕರಿಸೋದಕ್ಕೆ ಸಿದ್ಧವಾದರೆ ನಾನು ಈಗಲೇ ಈ ವೃತ್ತಿಯನ್ನು ಬಿಟ್ಟು ಬರಲು ಸಿದ್ಧ ಅಂತ ಹೇಳ್ತಾಳೆ. ಈ ಉತ್ತರವನ್ನು ಕೇಳಿದ ನೆಹರೂರವರಿಗೆ ಒಂದು ಕ್ಷಣ ಗಾಬರಿಯಾದರೂ ತಕ್ಷಣ ಗಂಗೂಬಾಯಿ ಹೇಳ್ತಾಳೆ,
ಪ್ರಧಾನಿಗಳೇ ಗಾಬರಿ ಆಗಬೇಡಿ, ಸಲಹೆ ಕೊಡೋದು ಸುಲಭ ಆದರೆ ಅದನ್ನು ಸ್ವತಃ ಪಾಲಿಸೋದು ಕಷ್ಟ. ಭೇಟಿಯ ಅಂತ್ಯದಲ್ಲಿ ಪ್ರಧಾನಿಯಾಗಿದ್ದ ನೆಹರೂರವರು ಗಂಗೂಬಾಯಿರವರ ಬೇಡಿಕೆಗಳನ್ನು ಈಡೇರಿಸಲು ಭರವಸೆ ಮತ್ತು ಮಾತು ಕೊಡ್ತಾರೆ. ಇದಾದ ನಂತರ ಕಾಮಾಟಿಪುರದ ಸೆಕ್ಸ್ ವರ್ಕರ್ಗಳನ್ನು ತೆರಳಿಸುವ ವಿಚಾರವನ್ನು ಪರ್ಮನೆಂಟಾಗಿ ಕೈಬಿಡಲಾಗುತ್ತೆ. ಗಂಗೂಬಾಯಿ ಕಾಮಾಟಿಪುರದ ಮಹಿಳೆಯರಿಗೆ ತಾಯಿಯ ಸಮಾನರಾಗಿದ್ದರು. ಈಗಲೂ ಕೂಡ ಕಾಮಾಟಿಪುರದ ಅದೆಷ್ಟೋ ಮನೆಗಳಲ್ಲಿ ಗಂಗೂಬಾಯಿಯ ಫೋಟೋಗಳು ಕಂಡುಬರುತ್ತೆ. ಗಂಗೂಬಾಯಿ ಮರಣದ ನಂತರ ಅವರ ಪ್ರತಿಮೆಯನ್ನು ಕಾಮಾಟಿಪುರದ ಚೌರಸ್ಥಲ್ಲಿ ಸ್ಥಾಪಿಸಲಾಗುತ್ತೆ. ಸಿನಿಮಾ ನಟಿಯಾಗುವ ಕನಸನ್ನು ಹೊತ್ಕೊಂಡು ಮುಂಬೈಗೆ ಬಂದ ಗಂಗಾ ಅನ್ನುವ 16 ವರ್ಷದ ಚಿಕ್ಕ ಹುಡುಗಿಯ ಜೀವನ ಕಡೆಗೆ ಅದೇ ಮುಂಬೈನ ಚಿತ್ರರಂಗಕ್ಕೆ ಕಥಾವಸ್ತುವಾಗಿ ಹೋಗುತ್ತೆ. ಸೊ ಫ್ರೆಂಡ್ಸ್, ಇವಿಷ್ಟು ಈ ವಿಡಿಯೋದಲ್ಲಿರೋ ಒಂದು ಚಿಕ್ಕ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ಮಿಸ್ಟೀರಿಯಸ್ ವಿಡಿಯೋದೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.